ನಮಸ್ಕಾರ ವೀಕ್ಷಕರೇ, ಇದು ಸತ್ಯ. ಮೇ 28ರಂದು ಜಾರ್ಖಂಡ್ನ ದುಮ್ಕಾದಲ್ಲಿ ಭಾಷಣ ಮಾಡುವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಜಾರ್ಖಂಡ್ನ ಜಿಲ್ಲೆಯೊಂದು ವಾರದ ರಜೆಯನ್ನು ಭಾನುವಾರದಿಂದ ಶುಕ್ರವಾರಕ್ಕೆ ಬದಲಾಯಿಸಲು ಪ್ರಯತ್ನಿಸಿದ್ದಾರೆ ಎಂದು ಟೀಕಿಸಿದರು. ಭಾರತದಲ್ಲಿ ರಜಾ ದಿನವಾಗಿ ಭಾನುವಾರದ ಸಂಪ್ರದಾಯವು ಬ್ರಿಟಿಷ್ ವಸಾಹತುಶಾಹಿಗಳು ಮತ್ತು ಕ್ರಿಶ್ಚಿಯನ್ ಸಮುದಾಯದಿಂದ ಹುಟ್ಟಿಕೊಂಡಿದೆ ಎಂದು ಅವರು ಸಲಹೆ ನೀಡಿದರು. ಅಬ್ ದೇಖಿ ಹಮಾರೆ ದೇಶ್ ಮೇ ರವಿವಾರ ಕೋ ಛುಟ್ಟಿ ಹೋತಿ ಹೈ, ಹೋಲಿಡೆ. ವೋ ಕ್ಯೋಂಕಿ ಜಬ್ ಅಂಗ್ರೇಜ್ ಯಹಾಂ ರಾಜ್ ಕರ್ತೆ ಥೆ ತೋ ಈಸಾಯಿ ಸಮಾಜ ಹೋಲಿಡೆ ಮನಾತಾ ಹೈ, ಪವಿತ್ರ ದಿವಸ. ತೋ ತಬ್ ಸೆ ರವಿವಾರ ಪರಂಪರಾ ಶುರು ಹುಯಿ. ಅಬ್ ಯಹಾಂ ಅಬ್ ರವಿವಾರ ಕೋ ಹಿಂದೂಓ ಸೆ ಜುಡಾ ಹುವಾ ನಹೀಂ ಹೈ, ಈಸಾಯಿ ಸಮಾಜ ಸೆ ಜುಡಾ ಹುವಾ ಹೈ. ಪ್ರಧಾನಿ ಮೋದಿಯವರ ಹೇಳಿಕೆಯು ಭಾರತೀಯ ಸಂಸ್ಕೃತಿಯಲ್ಲಿ ಸಾಂಪ್ರದಾಯಿಕವಾಗಿ ಭಾನುವಾರ ರಜಾ ದಿನವಲ್ಲ ಮತ್ತು ಕ್ರಿಶ್ಚಿಯನ್ ಆಚರಣೆಗಳ ಕಾರಣದಿಂದಾಗಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ವಿಧಿಸಲಾಯಿತು ಎಂದು ಸೂಚಿಸುತ್ತದೆ. ಆದಾಗ್ಯೂ ಐತಿಹಾಸಿಕ ಪುರಾವೆಗಳು ಈ ಹಕ್ಕನ್ನು ಪ್ರಶ್ನಿಸುತ್ತವೆ. ಭಾರತದಲ್ಲಿ ಸಮಾಜ ಸುಧಾರಕ ನಾರಾಯಣ್ ಮೇಘಾಜಿ ಲೋಖಂಡೆ ಅವರು ಪ್ರತಿಪಾದನೆಯ ನಂತರ ಬಾಂಬೆ ಮಿಲ್ ಹ್ಯಾಂಡ್ಸ್ ಅಸೋಸಿಯೇಷನ್ 1890ರಲ್ಲಿ ಭಾನುವಾರವನ್ನು ರಜಾ ದಿನವಾಗಿ ಆಚರಿಸುವ ಅಭ್ಯಾಸವನ್ನು ಸ್ಥಾಪಿಸಿತು. ಭಾರತದಲ್ಲಿ ಟ್ರೇಡ್ ಯೂನಿಯನ್ ಚಳುವಳಿಯ ಪಿತಾಮಹ ಎಂದು ಕರೆಯಲ್ಪಡುವ ಲೋಖಂಡೆ ಅವರು ಕಾರ್ಮಿಕರ ಹಕ್ಕುಗಳಿಗಾಗಿ ಪ್ರಚಾರ ಮಾಡಿದರು ಮತ್ತು ಭಾನುವಾರವನ್ನು ಕಾರ್ಮಿಕರಿಗೆ ವಾರದ ದಿನವೆಂದು ಗುರುತಿಸಲು ಒತ್ತಾಯಿಸಿದರು. ಅವರು ಮೊದಲು ವಾರದಲ್ಲಿ 7 ದಿನ ಕೆಲಸ ಮಾಡಬೇಕಾಗಿತ್ತು. 10,000 ಕಾರ್ಮಿಕರನ್ನು ಒಳಗೊಂಡ ವ್ಯಾಪಕ ಪ್ರಚಾರ ಮತ್ತು ಪ್ರತಿಭಟನೆಗಳ ನಂತರ ಬಾಂಬೆಯಲ್ಲಿನ ಗಿರಣಿ ಮಾಲೀಕರ ಸಂಘವು ಒಪ್ಪಿಕೊಂಡಿತು ಮತ್ತು ಭಾನುವಾರ ಕಾರ್ಮಿಕರಿಗೆ ರಜೆ ಘೋಷಿಸಿತು. ಈ ನಿರ್ಧಾರವು ಭಾರತದಲ್ಲಿ ಕಾರ್ಮಿಕ ಹಕ್ಕುಗಳಿಗೆ ಮಹತ್ವದ ವಿಜಯವನ್ನು ಗುರುತಿಸಿತು ಮತ್ತು ಕ್ರಿಶ್ಚಿಯನ್ ಸಮುದಾಯದ ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಿಸಿಲ್ಲ. ಕೊನೆಯಲ್ಲಿ ಭಾರತದಲ್ಲಿ ರಜಾ ದಿನವಾಗಿ ಭಾನುವಾರದ ಮೂಲಗಳ ಬಗ್ಗೆ ಪ್ರಧಾನಿ ಮೋದಿಯವರ ಹೇಳಿಕೆಗಳು ಐತಿಹಾಸಿಕ ನಿಖರತೆ ಮತ್ತು ನಾರಾಯಣ ಮೇಘಾಜಿ ಲೋಖಂಡೆಯಂತಹ ಕಾರ್ಮಿಕ ಕಾರ್ಯಕರ್ತರ ಕೊಡುಗೆಗಳ ಬಗ್ಗೆ ಚರ್ಚೆಯನ್ನು ಹುಟ್ಟುಹಾಕಿದೆ. ಭಾರತದಲ್ಲಿ ಭಾನುವಾರವನ್ನು ರಜಾ ದಿನವಾಗಿ ಗುರುತಿಸುವುದು ಕೇವಲ ವಸಾಹತುಶಾಹಿ ಅಥವಾ ಧಾರ್ಮಿಕ ಪ್ರಭಾವಗಳಲ್ಲಿ ಅಲ್ಲ, ಕಾರ್ಮಿಕ ಚಳುವಳಿಯ ಪ್ರಯತ್ನಗಳಲ್ಲಿ ಬೇರೂರಿದೆ.